ರಾಮನ ಜನ್ಮಸ್ಥಳಕ್ಕಾಗಿ ನಡೆದ ಹೋರಾಟ ಚಾರಿತ್ರಿಕ ಭಗವಾನ್ ರಾಮನ ಹುಟ್ಟೂರಲ್ಲಿ ಮಂದಿರ ಕಟ್ಟಬೇಕು ಎಂಬ ಉದ್ದೇಶದೊಂದಿಗೆ ಆರಂಭಿಸಿದ ರಥಯಾತ್ರೆಗೆ ನಾನು ಕೇವಲ ಸಾರಥಿಯಾಗಿದ್ದೆ ಉಳಿದ ಎಲ್ಲವೂ ಆ ದೇವರ ಆಶಯದಂತೆ ನಡೆಯಿತು ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ವಿಧಿಲಿಖಿತ ತೀರ್ಮಾನವಾಗಿತ್ತು ಎಂದು ಬಿಜೆಪಿ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಹೇಳಿದ್ದಾರೆ ರಾಷ್ಟ್ರಧರ್ಮ ನಿಯತಕಾಲಿಕೆಗೆ ಬರೆದಿರುವ ಅಂಕಣದಲ್ಲಿ ರಾಮ ಜನ್ಮಭೂಮಿ ಹೋರಾಟದ ಕುರಿತು ಅಡ್ವಾಣಿ ಅನುಭವಗಳನ್ನು ಬರೆದುಕೊಂಡಿದ್ದು ಕೆಲವು ಪ್ರಮುಖ ಸಂಗತಿಗಳು ಮಾಧ್ಯಮಗಳಿಗೆ ಲಭ್ಯವಾಗಿವೆ ಈಗಾಗಲೇ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಾಗಿ ಅಡ್ವಾಣಿ ಸ್ಪಷ್ಟಪಡಿಸಿದ್ದಾರೆ ಶತಮಾನಗಳಿಂದ ಹಿಂದೂಗಳು ನನ್ನನ್ನು ನಿರೀಕ್ಷಿಸುತ್ತಿದ್ದ ರಾಮನ ಭವ್ಯ ಮಂದಿರ ನಿರ್ಮಾಣವಾಗಿದೆ ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಳ್ಳುತ್ತಿರುವ ಮಂದಿರ ದೇಶದ ಕೋಟ್ಯಾಂತರ ಜನರಿಗೆ ಪ್ರಭು ಶ್ರೀರಾಮನ ಗುಣಗಳನ್ನು ಅಳವಡಿಸಿಕೊಳ್ಳಲು ಪ್ರೇರಣೆಯಾಗಲಿದೆ ಎಂದು ಅಡ್ವಾಣಿ ಬರೆದಿದ್ದಾರೆ ನವೀಕರಿಸಲು ಪ್ರಭು ಶ್ರೀರಾಮ ಆಯ್ಕೆ ಮಾಡಿಕೊಂಡ ಭಕ್ತ ಎಂದು ಹೇಳಿಕೊಂಡಿರುವ ಪ್ರಧಾನಿ ಮೋದಿ ಮಾತಿಗೆ ಅಭಿನಂದನೆ ಸಲ್ಲಿಸಿರುವ ಅವರು ರಾಮ ಜನ್ಮಭೂಮಿಗೆ ಕೈಗೊಂಡಿದ್ದ ರಥಯಾತ್ರೆ ನನ್ನ ರಾಜಕೀಯ ವೃತ್ತಿ ಜೀವನದ ನಿರ್ಣಾಯಕ ಹಾಗೂ ಪರಿವರ್ತನೆ ಹಾದಿಯಲ್ಲಿ ಪ್ರಮುಖ ಘಟ್ಟವಾಯಿತು ಇಡೀ ಭಾರತವನ್ನು ಮರುಶೋಧಿಸಲು ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಎಂದು ಹೇಳಿದ್ದಾರೆ ಆ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಅಯೋಧ್ಯೆಯಲ್ಲಿ ಒಂದು ದಿನ ಭವ್ಯ ರಾಮ ಮಂದಿರ ನಿರ್ಮಿಸಲು ವಿಧಿ ನಿರ್ಧರಿಸಿದೆ ಎಂದು ಅನಿಸಿತ್ತು ಈಗ ಅದು ಒಂದು ಕ್ಷಣವಷ್ಟೇ ರಥಯಾತ್ರೆ ಆರಂಭಿಸಿದಾಗ ನಾನು ಒಬ್ಬ ಸಾರಥಿಯಾಗಿದ್ದೆ ಎಂದು ಅರ್ಥ ಅರ್ಥ ಮಾಡಿಕೊಂಡೆ ಮುಖ್ಯ ಸಂದೇಶ ಆಗಿತ್ತು ಆ ರಥವು ಅರ್ಥಪೂರ್ಣವಾಗಿತ್ತು ಯಾಕೆಂದರೆ ಅದು ಶ್ರೀರಾಮನ ಜನ್ಮಸ್ಥಳಕ್ಕೆ ತೆರಳುತ್ತಿತ್ತು ಹೀಗಾಗಿ ನಾನು ಕೇವಲ ಸಾರಥಿ ಆದರೆ ನಿಜವಾದ ಮಾರ್ಗದರ್ಶಕ ಮೋದಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಮೋದಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಶ್ರೀರಾಮನೇ ಕಳಿಸಿರುವಂಥ ಅತಿ ದೊಡ್ಡ ಭಕ್ತ ಅನ್ನೋ ರೀತಿಯಲ್ಲಿ ಎಲ್ ಕೆ ಅಡ್ವಾಣಿಯವರು ಶ್ಲಾಘಿಸಿದ್ದಾರೆ ಅಡ್ವಾಣಿಯವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಚರ್ಚೆಗಳು ನಡೀತಿತ್ತು ಇದೀಗ ಅವರೇ ಹೇಳೋರೆ ನಾನು ಹೋಗ್ತಾ ಇದ್ದೀನಿ ಅಂತ